ಬಲಮಗೌಡ ಆಲಗೌಡ ಕಾಗೆ ಇಲ್ಲ ದಿನಕರ್ ಶೆಟ್ಟಿ ಕುಮಟಾ ದಿನಕರ್ ಶೆಟ್ಟಿ ಕುಮಟಾ ಇಲ್ಲ ಈಗ ಜೀರೋ ಅವರ್ ಮುಂಚೆ ಆ ಮೂರು ಬಿಲ್ ಒಂದು ಮನೆಯನ್ನು ಮಾಡಲಿಕ್ಕೆ ಒಂದೊಂದು ಮಿನಿಟ್ ಅಲ್ಲಿ ಮುಗಿತು ಒಂದೊಂದು ನಿಮಿಷ ಅದಕ್ಕಿಂತ ಒಂದು ಅಲ್ಲ ಒಂದ್ ಸೆಕೆಂಡ್ ಅಧ್ಯಕ್ಷರೇ ಒಂದ್ ಸೆಕೆಂಡ್ ಲಿಖಿತ ಮೂಲಕ ಮುತ್ತುವಸ್ಕರ ಪ್ರಶ್ನೆ ಮಂಡಿಸುವುದು ದಿನಾಂಕ 12/12/2023 ಏಳನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 110 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಒಂದ್ ನಿಮಿಷ ಈಗ ಶೂನ್ಯವಲಯತೆ ಕೊಲ್ತಂದ್ರಲ್ಲ ಇದೊಂದು ಪ್ರಮುಖವಾದ ಒಂದು ವಿಚಾರ. ಸಭಾಧ್ಯಕ್ಷರೇ, ಅನ್ಸ್ಟಾರ್ಟೆಡ್ಗೆ ಉತ್ತರಗಳು ಸರಿಯಾಗಿ ಬರ್ತಾ ಇಲ್ಲ. ಓಕೆ, ದಯಮಾಡಿ ಸರಿ, ನಾನು ಅದು ಸಂಬಂಧಪಟ್ಟಂತ ಮಂತ್ರಿಗಳಿಗೆಲ್ಲ ಇಲ್ಲಿ ಬೇಗ ಕೊಡಿಸ್ತೇನೆ. ಒಂದ್ ಸೆಕೆಂಡ್ ಕಲಿತೇನೆ. ಈಗ ಶೂನ್ಯ ವೇಳೆಯಲ್ಲಿ ಬಹುಶಃ ನಮ್ಮ ಸುನೀಲ್ ಕುಮಾರ್ ಅವರು, ಅಶೋಕ್ ಪಟ್ಟಣ, ಶಶಿಕಲ್ ಜೊಲ್ಲೆ ಅವರು ನಿನ್ನೆ ನಡೆದಂತ ಬಗ್ಗೆ ಹೇಳಿದಿರಿ. ಈ ಶೂನ್ಯ ವೇಳೆ ಪ್ರಾರಂಭ ಮಾಡುವ ಮೊದಲು ಈ ವಿಧೇಯಕ ಮಂಡನೆ ಏನಿದೆ ಸರ್, ಅದೇ ಅದು ಏನಾಗ ಒಂದೊಂದು ನಿಮಿಷ ಅಲ್ಲ. ಈಗ ಸುನೀಲ್ ಏನಿದ್ರು ಕೂಡ ಒಂದ್ 2 ನಿಮಿಷ ಆ ಕಡೆ ಮಂಡನೆ ಬಿಲ್ ಮಂಡಿಸಿ. ಸನ್ಮಾನ್ಯ ಅಧ್ಯಕ್ಷ, ಸನ್ಮಾನ್ಯ, 2023 ಸಾಲಿನ ಕರ್ನಾಟಕ ಉಚ್ಚ ನ್ಯಾಯಾಲಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. 2023 ಸಾಲಿನ ಕರ್ನಾಟಕ ಉಚ್ಚ ನ್ಯಾಯಾಲಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಸಚಿವರು ವಿಧೇಯಕವನ್ನ ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸನ್ಮಾನ್ಯ ಸಚಿವರು, ಸನ್ಮಾನ್ಯ ಅಧ್ಯಕ್ಷರೇ, 2023 ಸಾಲಿನ ಕರ್ನಾಟಕ ಸಿವಿಲ್ ನ್ಯಾಯಾಲಯಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. 2023 ಸಾಲಿನ ಕರ್ನಾಟಕ ಸಿವಿಲ್ ನ್ಯಾಯಾಲಯಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಸಚಿವರು, ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸನ್ಮಾನ್ಯ ಸಚಿವರು, ಮೋಟಾರ್ ವಾಹನ ಕಾಯುತ್ತೀರಿ. ಸಭಾಧ್ಯಕ್ಷರೇ, 2023 ಸಾಲಿನ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ನಿರ್ಧರಣೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಹಾಗೂ ವಿಧೇಯಕವನ್ನು ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. 2023 ಸಾಲಿನ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ನಿರ್ಧಾರಣೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಏನ್ ಪ್ರಸ್ತಾವನೆ ಅಂತ ನಮಗೆ ಗೊತ್ತಿಲ್ಲ. ಹೆಂಗ್ ಪರ ವಿರೋಧ ಮಂಡಿಸ್ತಾರೆ ಅಷ್ಟೇ, ಮತ್ತೆ ಬಿಲ್ ಕೊಡ್ತಾರೆ ನಿಮ್ಗೆ. ಅಲ್ಲ, ಪ್ರಸ್ತಾವನೆಯನ್ನು ಕೊಡ್ಬೇಕಲ್ಲ. ವಿಧೇಯಕ ಮಂಡಿಸಲಾಗಿದೆ. ಈಗ ಶೂನ್ಯ ವೇಳೆ ಈಗಲೇ ಹೇಳಿದಾಗೆ, ಮಾನ್ಯ ಅಧ್ಯಕ್ಷರೇ, ನಿನ್ನೆ ಬೆಳಗಾವಿ ಗ್ರಾಮೀಣ ಪ್ರದೇಶದ ಒಂದು ಗ್ರಾಮದಲ್ಲಿ ಕುಟುಂಬದ ಒಪ್ಪಿಗೆ ಇಲ್ಲದೆ ಮದುವೆಯಾಗಿಗೋಸ್ಕರ ಓಡೋದ್ರು ಅನ್ನುವಂತ ಕಾರಣವನ್ನ ಇಟ್ಟುಕೊಂಡು ಹೆಣ್ಣಿನ ಕಡೆಯವರು ಹುಡುಗನ ತಾಯಿಯ ಮನೆಗೆ ರಾತ್ರಿ ನುಗ್ಗಿ ತಾಯಿಯನ್ನ ಬೆತ್ತಲೆಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟೆ ಹಾಕಿದಂತ ಪ್ರಕರಣವನ್ನ
ಪತ್ರಿಕೆಗಳಲ್ಲಿ ನಾವು ನಿನ್ನೆ ನೋಡಿದ್ದೇವೆ. ನಾಗರಿಕ ಸಮಾಜ ಈ ರೀತಿಯಾದಂತ ಒಂದು ಘಟನೆಯನ್ನ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂತೆ ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿ ಹಲ್ಲೆ ಮಾಡಿದಂತ ಮನೆಗೆ ನುಗ್ಗಿದಂತ ಘಟನೆಗಳನ್ನು ನಾವು ಇತ್ತೀಚಿನ ತನಕ ಕೇಳಿರಲಿಲ್ಲ. ಈ ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಅಪಾರವಾದಂತ ಗೌರವವನ್ನು ಇಟ್ಟುಕೊಂಡಂತಾರೆ ನಾವೆಲ್ಲರೂ ಕೂಡ. ಆದರೆ ಯಾವುದೋ ಒಂದು ಸಣ್ಣ ಘಟನೆಯನ್ನ ನೆಪವಾಗಿ ಇಟ್ಟುಕೊಂಡು ಇನ್ನೊಂದು 7-8 ಜನ ಬಂದು ರಾತ್ರಿ ಮನೆಗೆ ನುಗ್ತಾರೆ, ಮನೆಯಲ್ಲಿ ಇಡೀ ವಸ್ತುಗಳನ್ನ ಚಲ್ಲಾಪಿಲ್ಲಿ ಮಾಡ್ತಾರೆ, ನಂತರ ಮಹಿಳೆಯನ್ನ ರಸ್ತೆ ಉದ್ದಕ್ಕೂ ಬೆತ್ತಲೆಗೊಳಿಸಿ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಈ ರಾಜ್ಯದಲ್ಲಿ ಕಾನೂನಿಗೆ ಗೌರವ ಇದೆಯಾ, ಪೊಲೀಸರ ಮೇಲೆ ಭಯ ಇದೆಯಾ, ಇದೆಲ್ಲದನ್ನು ಕೂಡ ಇವತ್ತು ಆಲೋಚನೆ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ತಕ್ಷಣ ಆರೋಪಿಗಳನ್ನ 7 ಜನರನ್ನ ಬಂಧಿಸಿದರೆ ನಾನು ಸರ್ಕಾರವನ್ನ ಅಭಿನಂದಿಸ್ತೇನೆ. ಆದರೆ ಪೊಲೀಸರ ಮೇಲೆ ಭಯ ಇದ್ದಿದ್ರೆ ಈ ರೀತಿಯಾದಂತಹ ಪ್ರಕರಣಗಳು ಕರ್ನಾಟಕದಲ್ಲಿ ಆಗ್ತಿರಲಿಲ್ಲ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಈ ರೀತಿಯಾದಂತಹ ಕ್ರೌರ್ಯ ದೌರ್ಜನ್ಯ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಇದನ್ನ ಏಕಕಂಠದಲ್ಲಿ ನಾವು ಖಂಡಿಸಿದ್ದೇವೆ. ನಾನು ಮಾನ್ಯ ಗೃಹ ಸಚಿವರನ್ನ ಮತ್ತು ಸರ್ಕಾರವನ್ನ ಆಗ್ರಹಿಸುವಂತದ್ದು, ನನ್ನ ಗೃಹ ಸಚಿವರ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಮನೆಯ ಹಿರಿಯಜ್ಜಿ ಕಾಲಿಗೆ ಬಿದ್ದು ನಮ್ಮ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಿ ಅಂತ ಕೇಳಿದೆ. ಒಂದು ಮನ ಕರಗುವಂತ ದೃಶ್ಯ ಇವತ್ತು ನಿನ್ನೆ ಅಲ್ಲಿ ಆಗಿದೆ. ಹಾಗಾಗಿ ತಕ್ಷಣ ಆ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡಬೇಕು. ಆ ಮಹಿಳೆಗೆ ಏನು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ಆ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ವಹಿಸಿಕೊಳ್ಬೇಕು. ಮತ್ತು ಪ್ರೇಮಿಗಳು ಇವತ್ತೇನು ಬೇರೆ ಕಡೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ಈ ಘಟನೆಯಿಂದ ಆತಂಕಗೊಂಡು ಇನ್ಯಾವುದು ಅನಾಹುತಗಳನ್ನ ಅವ್ರು ಮಾಡ್ಕೋಬಾರದು. ಸರ್ಕಾರ ತಕ್ಷಣ ಅವರ ರಕ್ಷಣೆಗೆ ಬಂದು ಈ ರೀತಿಯಾದಂತಹ ಕ್ರಮ ಇನ್ನು ಕರ್ನಾಟಕದಲ್ಲಿ ಎಲ್ಲೂ ಕೂಡ ಆಗದಂತೆ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಅಗತ್ಯ ಬಿದ್ರೆ ಉತ್ತರ ಪ್ರದೇಶದ ರೂಪದಲ್ಲಿ ಆರೋಪಿಗಳ ಮೇಲೆ ಬುಲ್ಡೋಜರ್ ಪ್ರಯೋಗವನ್ನು ಕೂಡ ಸರ್ಕಾರ ಮಾಡಲಿಕ್ಕೆ ಹಿಂಜರಿಬಾರದು. ಯಾಕೆಂದ್ರೆ ಈ ರೀತಿಯಾದಂತಹ ಘಟನೆಗಳನ್ನು ಕರ್ನಾಟಕದಲ್ಲಿ ಸಹಿಸಿಕೊಳ್ಳಬಾರದು ಅಂತೇಳಿ ನನ್ನ ಮಾನ್ಯ ಗೃಹ ಸಚಿವರನ್ನ ಒತ್ತಾಯಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ,